ಮೊನ್ನೆ ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ 24 ಶಾಸಕರನ್ನ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ಆ ಸಂದರ್ಭದಲ್ಲಿ ಸಂಪುಟ ಸರ್ಕಸ್ ಆಗುತ್ತೆ ಅಂತ ಊಹಾಪೋಹಗಳಿತ್ತು ಊಹಾಪೋಹಗಳಲ್ಲ ಅಲ್ಲಿ ಒಂದು ಎರಡು ಮೂರು ಖಾಲಿ ಇತ್ತು ಕೊಡಲೇಬೇಕಾಗಿತ್ತು ಕೆಲವರನ್ನ ಎಂಎಲ್ಸಿ ಮಾಡಲಾಯಿತು ಇವನ್ ವಿಶ್ವನಾಥ್ ಯೋಗೀಶ್ವರ ಅವರನ್ನ ಎಂಎಲ್ಸಿ ಮಾಡಲಾಯಿತು ಕತ್ತಿ ಅವರಿಂದ ಅವತ್ತಿನಿಂದ ಫೋರ್ಸ್ ಇದ್ದೇ ಇದೆ ಸೋ ಹಾಗಾಗಿ ಸಂಪುಟದಿಂದ ಕೆಲವರನ್ನ ಕಿತ್ತು ಹಾಕ್ತಾರೆ ಸೋ ಹಾಗಾಗಿ ಅವರೆಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅಂತಿತ್ತು ಕೆಲವು ಡೆಲ್ಲಿಗೋಗಿರೋದು ನಿಜ ಆದರೆ ಇದೇ ಕಾರಣಕ್ಕೆ ಅಂತಲ್ಲ ಬೇರೆ ಬೇರೆ ಕಾರಣಗಳಿಗಿರಬಹುದು ಆದರೆ ಈಗ ಡಿಸಿಎಂ ಆಗಿರುವಂತ ಲಕ್ಷ್ಮಣ ಸವದಿ ಅವರು ಮುಂದಿನ 3 ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಇರಲಿದ್ದಾರೆ ಅನಾವಶ್ಯಕವಾಗಿ ಗಾಳಿ ಸುದ್ದಿ ಹಬ್ಬಿಸಲಾಗ್ತಾ ಇದೆ ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡಿ ನನ್ನನ್ನ ಮಾಡ್ತಾರೆ ಮುಖ್ಯಮಂತ್ರಿ ಅಂತ ಹೇಳಿ ಅದಕ್ಕೆ ಕ್ಲಾರಿಟಿ ಕೊಟ್ಟುಬಿಡ್ತೀನಿ ಯಾರೋ ಸೋಶಿಯಲ್ ಮೀಡಿಯಾದಲ್ಲಿ ಅಭಿಮಾನಿ ಆ ರೀತಿ ಹಾಕಿದ್ದಾನೆ ಅದಕ್ಕೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಆಮೇಲೆ ನನ್ನ ಇಲಾಖೆಗೆ ಸಂಬಂಧಪಟ್ಟ ವಿಚಾರಕ್ಕಾಗಿ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೇನೆ ವಿಸ್ತೃತವಾಗಿ ಏನು ಮಾತಾಡಿದ್ರು ಅವರು ಬನ್ನಿ ಕೇಳಿಸಿಕೊಳ್ಳಿ ಕೇಂದ್ರದಲ್ಲಿ ಅನಾವಶ್ಯಕವಾಗಿ ಏನು ಗಾಳಿ ಸುದ್ದಿಗಳನ್ನು ಹಬ್ಬತಾ ಇದೆ ಮತ್ತೆ ಯಾರೋ ಒಬ್ಬರು ಅಭಿಮಾನಿ ಮುಂದಿನ ಮುಖ್ಯಮಂತ್ರಿ ಅಂತಕಂತದ್ದು ಒಂದು ಚಿತ್ರೀಕರಣ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆ ಅದಕ್ಕೆ ನಾನು ಸಂಬಂಧಪಟ್ಟಂತ ಒಂದು ಟ್ವೀಟ್ ಅನ್ನು ಮಾಡಿದೆ ನಾನು ಮೊನ್ನೆ ಸನ್ಮಾನ್ಯ ಜಾವಡೇಕರ್ ಅವರನ್ನ ನಿನ್ನೆ ಸಾಯಂಕಾಲ ಸನ್ಮಾನ್ಯ ಗಡ್ಕರಿ ಅವರನ್ನ ಭೇಟಿಯಾಗಿ ನಮ್ಮ ಇಲಾಖೆ ಎರಡು ಕೆಲಸಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀನಿ ಅವರು ಪೂರಕವಾಗಿ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಸಮಯವನ್ನು ನಿಗದಿಯಿದ್ದದ್ದು ಇನ್ನೊಂದು ಸ್ವಲ್ಪ ನಮಗೆ ಸಮಯ ಕೊಡಬೇಕು ಅಂತಕ್ಕಂಥದ್ದನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಗಡ್ಕರಿ ಅವರು ನಿರ್ಭಯ ಕೇಸ್ ಬಗ್ಗೆ ಅದನ್ನು ನಾವೇನು ಕೇಂದ್ರ ಸರ್ಕಾರ ದುಡ್ಡು ಬಂದಿದೆ ಅದನ್ನು ನಾವು ಕೂಡ ಅಲ್ಲಿ ಒಂದು ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದಕ್ಕೆ ಮತ್ತು ಇದಕ್ಕೆ ವಯಲೇಷನ್ ಆಗಬಾರ್ದು ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಮಾಡ್ತೀವಿ ಅಂಥೇಳಿ ಅವ್ರಿಗೊಂದು ಒಪ್ಪಿಗೆ ಪಡ್ಕೋಬೇಕಾಗಿತ್ತು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಜಾಪುರ್ ಸಂಕೇಶ್ವರ್ ನ್ಯಾಷನಲ್ ಹೈವೇ ಅವರು ಹಿಂದಿನ ಅವಧಿಯಲ್ಲಿ ಬಂದು ಅದನ್ನು ಭೂಮಿ ಪೂಜೆ ಮಾಡಿದರು ಇನ್ನೂ ಕೆಲಸ ಪ್ರಾರಂಭ ಆಗಿದ್ದಿಲ್ಲ ಅದು ಅತನಿಗೆ ಸಂಬಂಧಪಟ್ಟದ್ದು ನನ್ನ ಕ್ಷೇತ್ರದ ಮೇಲಿನ ಬಿಜಾಪುರ್ ಅತನಿ ಚಿಕ್ಕೋಡಿ ಸಂಕೇಶ್ವರ್ ಹೋಗ್ತಕ್ಕಂಥದ್ದು ಭೂಮಿ ಪೂಜೆ ಆಗಿ ಹೋಗಿದೆ ಟೆಂಡರ್ ಆಗಿತ್ತು ಆ ಟೆಂಡರ್ ರದ್ದು ಮಾಡಿ ಹೊಸದಾಗಿ ಮತ್ತೆ ಟೆಂಡರ್ ಕರೀತಕ್ಕಂಥದ್ದು ಏನು ಪ್ರಕ್ರಿಯೆ ನಡೆದಿದೆ ಅದಕ್ಕೆ ಬೇಗನೆ ಅದನ್ನು ಮಾಡಬೇಕು ಯಾಕಂತಂದರೆ ನಿಮ್ಮ ಹಸ್ತದಿಂದಲೇ ಅದು ಭೂಮಿ ಪೂಜೆ ಆಗಿದ್ದರಿಂದ ಬೇಗನೆ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮನವರಿಕೆ ಮಾಡಿಕೊಟ್ಟಿದ್ವಿ ತಕ್ಷಣ ಅದನ್ನು ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಕ್ರಮ ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರಿಗೆ ನಿನ್ನೆ ಹೋಗಿ ಒಂದು ಸಿಹಿಯನ್ನು ಕೊಟ್ಟು ಕರ್ನಾಟಕ ಸರ್ಕಾರ ಒಂದು ವರ್ಷ ಪೂರೈಸಿದ ಪ್ರಯುಕ್ತವಾಗಿ ನಾವು ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಸನ್ಮಾನ್ಯ ನಡ್ಡಾ ಅವರಿಗೂ ಕೂಡ ಭೇಟಿಯಾಗಿದ್ದೀನಿ ಇದರಲ್ಲಿ ಯಾವುದೇ ಥರದ ರಾಜಕೀಯ ಉದ್ದೇಶಗಳನ್ನು ಇಟ್ಕೊಂಡು ನಾನು ಬಂದಿಲ್ಲ ಮಣ್ಣಿನೂ ಕೂಡ ನಿಮಗೆ ನಾನು ಸ್ಪಷ್ಟಪಡಿಸಿದ್ದೀನಿ ಬೆಂಗಳೂರಿನಲ್ಲಿ ಸೌದಿ ಅವರು ರಾಜ್ಯಪಾಲರನ್ನು ಭೇಟಿಯಾದರು ಭೇಟಿಯಾಗಿ ದಿಲ್ಲಿಗೆ ಹೋಗಿದ್ದರು ಅಂತಕ್ಕಂಥದ್ದು ಅದು ಕಾಕತಾಳಿ ರಾಜ್ಯಪಾಲರು ಹಾರ್ಟ್ ಆಪರೇಷನ್ ಆದಂಥ ಸಂದರ್ಭದಲ್ಲಿ ಒಂದು 15 ದಿವಸ ನಂತರ ಅವರಿಗೆ ನಾನು ಸಮಯ ಕೇಳಿದೆ ಅವರಿಗೆ ಒಂದು ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಹೋಗಬೇಕು ಅಂತಕ್ಕಂಥ ಕೇಳಿದಾಗ ಅವರು ಅಧಿಕಾರಿಗಳೇನು ಹೇಳಿದರು ಇನ್ನೂ ಒಂದು 15 ದಿವಸ 20 ದಿವಸ ಬೇಡ